ನಿರೀಕ್ಷೆಯಂತೆ ಚುನಾವಣಾ ಪೂರ್ವ ಬಜೆಟ್ ರೈತರಿಗೆ ಹಾಗೂ ಮಧ್ಯಮ ತೆರಿಗೆದಾರರಿಗೆ ಪೂರಕವಾಗಿದ್ದು ಕೇಂದ್ರ ಬಜೆಟ್ ಸ್ವಾಗತಾರ್ಹವಾಗಿದೆ ಎಂದು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ವಿಪಿ ಲಿಂಗನಗೌಡ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಬಜೆಟ್ ವೀಕ್ಷಣೆ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಪೂರಕ ಬಜೆಟ್ ಇದಾಗಿದ್ದು, 2 ಹೆಕ್ಟೇರ್ ಜಮೀನು ಹೊಂದಿರುವ ರೈತರಿಗೆ ಅವರ ಖಾತೆಗೆ ನೇರವಾಗಿ 6,000 ಹಣ ಜಮೆ ಮಾಡುವ ಮೂಲಕ ರೈತರ ಆರ್ಥಿಕ ಸಂಕಷ್ಟವನ್ನು ಸುಧಾರಿಸುವ ಕಾರ್ಯ ಸ್ವಾಗತಾರ್ಹವಾಗಿದೆ ಎಂದರು. ಅಸಂಘಟಿತ ಕಾರ್ಮಿಕರಿಗೆ 3,000 ಪಿಂಚಣಿ ಯೋಜನೆಯನ್ನು ನೀಡುತ್ತಿರುವುದು ಬಜೆಟ್ ಜನಸಾಮಾನ್ಯರಿಗಾಗಿಯೇ ಎಂಬುದು ಸೂಕ್ತ ನಿದರ್ಶನವಾಗಿದೆ ಎಂದು ಅವರು ತಿಳಿಸಿದರು. ಹೊಸ ಮನೆ ಖರೀದಿಸಲು GST ಇಳಿಕೆಯಾಗಿರುವುದು ಬಜೆಟ್ನಲ್ಲಿ ಕೈಗೊಂಡಿರುವ ಉತ್ತಮ ನಿರ್ಧಾರವಾಗಿದೆ. ಒಟ್ಟಾರೆಯಾಗಿ ಈ ಬಾರಿ ಪಿಯೂಷ್ ಗೋಯಲ್ ಅವರು ಮಂಡಿಸಿದ ಬಜೆಟ್ ಸ್ವಾಗತಾರ್ಹವಾಗಿದೆ ಎಂದು ತಿಳಿಸಿದರು. ಸನ್ಮಾನ್ ಹಾಗೂ ವಿಕಾಸದತ್ತ ಉಣ್ಣುವ ಬಜೆಟ್ ಆಗಿದೆ ಅಂತ ಹೇಳಿದ್ರೆ ನಾವು ಸಂತೋಷದಿಂದ ಹೇಳ್ಬೋದು. ಮತ್ತು ಇನ್ನೊಂದಂದರೆ ಭಾಳ ಜನ ಟ್ರಿಟ್ ಮಾಡಿದ್ರು, ರೈತರು ಸಾಲ ಮನ್ನಾ ಮಾಡ್ತಾರೆ ಮೋದಿಯವರು ಅಂಥೇಳಿ, ಅದು ಕೂಡ ಆಗಿಲ್ಲ ಅಂತೇಳಿ ಕೆಲವರಿಗೆ ಹೆಚ್ಚಿನ ಅಸಮಾಧಾನ ಇರ್ಬೋದು. ಆದರೂ ಕೆಲವು ಏನು 6,000 ರೂಪಾಯಿವರೆಗೆ ಜಮೆ ಮಾಡ್ತಕ್ಕಂಥದ್ದು, ಡೈರೆಕ್ಟ್ ಜಮೆ ಮಾಡ್ತಕ್ಕಂಥದ್ದು, ಬಡ್ಡಿಯಲ್ಲಿ ಇಳಿಕೆ ಮಾಡ್ತಕ್ಕಂಥದ್ದು ಕೂಡ ರೈತರಿಗೆ ಭಾಳ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಚುನಾವಣಾ ಒಂದು ದೃಷ್ಟಿಯಿಂದ ಏನು ಬಜೆಟ್ ಮಂಡನೆ ಆಗಿದೆ, ಚುನಾವಣೆ ದೃಷ್ಟಿಯಿಂದ ಅಂದರೂ ಕೂಡ ಇದು ಜನಸಾಮಾನ್ಯರಿಗೆ ಬಹಳ ಅನುಕೂಲವಾದಂಥ ಬಜೆಟ್ ಅಂತ ನಾವು ಕೂಡ ಹೇಳ್ಬೋದು. ಆದ್ದರಿಂದ ನಾವು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಬಹಳ ಸಂತೋಷದಿಂದ ಈ ಬಜೆಟನ್ನು ಸ್ವಾಗತ ಮಾಡ್ತೇವೆ ಹಾಗೂ ಸರ್ವ ಸಾರ್ವಜನಿಕರ ವತಿಯಿಂದ ಸಹಿತ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಪ್ರತಿ ಹಂತದಲ್ಲಿ ರೈತರಿಗಿರ್ಬೋದು, ಏನು ಕೆಲಸ ಮಾಡುವಂಥ ನೌಕರದಾರರಿಗೆ ಇವತ್ತು 5 ಲಕ್ಷದವರೆಗೆ ಏನು ಟ್ಯಾಕ್ಸ್ ಫ್ರೀ ಅಂತ ಬಂದಿದೆ, ಮತ್ತು ಹಿರಿಯ ನಾಗರಿಕರಿಗೆ 6-5 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂದಾಗೆ ಇದು ಬಹಳ ವರ್ಷಗಳಿಂದ ನೆನೆದು ಬಿದ್ದಿತ್ತು. ಸಾಮಾನ್ಯವಾಗಿ ಈ ವರ್ಷ ಏನು ಚುನಾವಣೆ ಇರುವುದರಿಂದ ಸಹಜವಾಗಿ ಇದು ಎಲ್ಲರಿಗೂ ಅವಕಾಶ, ಒಳ್ಳೆಯ ಅವಕಾಶ ಅನ್ನುವಂಥ ದೃಷ್ಟಿಯಿಂದ ಇದನ್ನು ನಾನು ಟೋಟಲಾಗಿ ಸ್ವಾಗತವನ್ನು ಮಾಡ್ತೇನೆ. ಹಣಕಾಸು ಸಚಿವರಾದಂಥ PS ಗೋಯಲ್ ಅವರು 2019-20 ಇವತ್ತು ಬಜೆಟನ್ನು ಮಂಡಿಸಿದ್ದಾರೆ. ನಾವೆಲ್ಲರ ನಿರೀಕ್ಷೆಯಂತೆ ಇದು ಚುನಾವಣಾ ಪೂರ್ವದ ಬಜೆಟ್ ಆಗಿದೆ. ಅಂದ್ಕೊಂಡಂತೆ ಇದು ಸಾಮಾನ್ಯವಾಗಿ ರೈತರಿಗೆ ಬರತಕ್ಕಂಥ ಬಜೆಟ್ಟು ಅಥವಾ ಸಾಮಾನ್ಯ ಅಥವಾ ಮಧ್ಯಮ ತೆರಿಗೆದಾರರಿಗೆ ಬಹಳ ಅನುಕೂಲವಾದಂಥ ಬಜೆಟ್. ಒಂದು ರೀತಿಯಲ್ಲಿ ಇದು ಆಶಾದಾಯಕ ಮತ್ತು ವಿಕಾಸದತ್ತ ಓಡುವ ಬಜೆಟ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ರೈತರಿಗೆ 2 ಹೆಕ್ಟೇರ್ಗಿಂತ ಒಳಗಿನ ರೈತರಿಗೆ 6,000 ರೂಪಾಯಿ ನೇರವಾಗಿ ರೈತರ ಖಾತೆಗೆ ಏನು ಜಮಾ ಮಾಡ್ತಕ್ಕಂಥ ಯೋಜನೆ ಇದೆಲ್ಲ ಭಾಳ ಇದೊಂದು ಸ್ವಾಗತಾರ್ಹವಾದಂಥ ನಮ್ಮ ಪ್ರಪೋಸಲ್ಲು. ಮತ್ತು ಕೃಷಿ ಸಾಲದ ಮೇಲಿನ ಬಡ್ಡಿ 5% ಇಳಿಕೆ, ಈಗ ಮೊದಲು 2 ಇತ್ತು, ಈಗ 5%ವರೆಗೆ ಇಳಿಕೆ ಮಾಡಿದ್ದಾರೆ. ಹಣಕಾಸು ಸಚಿವರಾದಂಥ PS ಗೋಯಲ್ ಅವರು 2019-20 ಇವತ್ತು ಬಜೆಟನ್ನು ಮಂಡಿಸಿದ್ದಾರೆ. ನಾವೆಲ್ಲರ ನಿರೀಕ್ಷೆಯಂತೆ ಇದು ಚುನಾವಣಾ ಪೂರ್ವದ ಬಜೆಟ್ ಆಗಿದೆ. ಅಂದ್ಕೊಂಡಂತೆ ಇದು ಸಾಮಾನ್ಯವಾಗಿ ರೈತರಿಗೆ ಬರತಕ್ಕಂಥ ಬಜೆಟ್ಟು ಅಥವಾ ಸಾಮಾನ್ಯ ಅಥವಾ ಮಧ್ಯಮ ತೆರಿಗೆದಾರರಿಗೆ ಬಹಳ ಅನುಕೂಲವಾದಂಥ ಬಜೆಟ್. ಒಂದು ರೀತಿಯಲ್ಲಿ ಇದು ಆಶಾದಾಯಕ ಮತ್ತು ವಿಕಾಸದತ್ತ ಓಡುವ ಬಜೆಟ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ರೈತರಿಗೆ 2 ಹೆಕ್ಟೇರ್ಗಿಂತ ಒಳಗಿನ ರೈತರಿಗೆ 6,000 ರೂಪಾಯಿ ನೇರವಾಗಿ ರೈತರ ಖಾತೆಗೆ ಏನು ಜಮಾ ಮಾಡ್ತಕ್ಕಂಥ ಯೋಜನೆ ಇದೆಲ್ಲ ಭಾಳ ಇದೊಂದು ಸ್ವಾಗತಾರ್ಹವಾದಂಥ ನಮ್ಮ ಪ್ರಪೋಸಲ್ಲು. ಮತ್ತು ಕೃಷಿ ಸಾಲದ ಮೇಲಿನ ಬಡ್ಡಿ 5% ಇಳಿಕೆ, ಈಗ ಮೊದಲು 2 ಇತ್ತು, ಈಗ 5%ವರೆಗೆ ಇಳಿಕೆ ಮಾಡಿದ್ದಾರೆ.